ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ನೀವು ನೋಡ್ತಾಯಿದಾರೆ ಡ್ರೈವಿಂಗ್ ಕಿಚನ್ ಡ್ರೈವಿನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ವೀಕ್ಷಕರೇ ತಮ್ಮೆಲ್ಲರಿಗೂ ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾಯಿದ್ರು ತಮ್ಮೆಲ್ಲರಿಗೂ ಡ್ರೈವಿನ್ ಕಿಚನಿಂದ ಹಾಗೂ ವೀಕ್ಷಕರೇ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಬನ್ನಿ ವೀಕ್ಷಕರೇ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನಾ ಥರದ ರೈಸನ್ನು ನಾವು ನಾನಾ ಥರದ ವೆರೈಟಿ ರೆಸಿಪಿಗಳನ್ನು ನಾವು ಖಂಡಿತವಾಗಲು ಟೇಸ್ಟ್ ಮಾಡಿರ್ತೇವೆ ಹಾಗೆ ಇದು ಕೂಡ ಕೆಲವರು ಮಾಡಿರ್ತಾರೆ ವೀಕ್ಷಕರೇ ಇನ್ನೂ ಕೆಲವರು ಇದನ್ನು ತಿಂದಿರೋದಿಲ್ಲ ಇದನ್ನು ವಾಂಗಿ ಅಂತ ಹೇಳಿ ವೀಕ್ಷಕರೇ ಅತಿ ಸುಲಭವಾಗಿ ನಾವು ಮಂಗಳೂರು ಬದ್ನೇಕಾಯಿಂದನೇ ಮಾಡ್ತೀವಿ ಸಾಮಾನ್ಯವಾಗಿರುವ ಬದ್ನೆಕಾಯಿಯಿಂದ ನಾವು ಮಾಡಿರಲ್ಲ ಹಾಗೆ ಇವತ್ತು ನಾವು ಬಾಜಿನ ಪಲ್ಯನ ಮಾಡೋವಂಥ ಬದ್ನೇಕಾಯಿಯಿಂದ ವೀಕ್ಷಕರೇ ವಾಂಗಿಭಾತನ ಮಾಡೋಣ ಬನ್ನಿ ವೀಕ್ಷಕರೇ ಇನ್ನೂ ನೀವೇನಾದರೂ ಡ್ರೈವಿಂಗ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಮೊದಲೇದಾಗಿ ನಾನಿಲ್ಲಿ ಒಂದು ಈರುಳನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಷ್ಟಾದರೆ ಸಾಕಾಗುತ್ತೆ ಹಾಗೆ ಇದರ ಜೊತೆಗೆ ಒಂದು ಮೂರು ಒಣ ಮೆಣಸಿನ್ಕಾಯಿನ ಈ ಥರ ಮೂರು ಇಟ್ಕೊಂಡಿದ್ದೇನೆ ಒಗ್ಗರಣೆಗೋಸ್ಕರ ವೀಕ್ಷಕರೆ ಸ್ವಲ್ಪ ಕರಿಬೇವಿನ ಎಲೆಗಳು ಒಂದು ಹತ್ತರಿಂದ ಹನ್ನೆರಡು ಎಲೆಗಳನ್ನ ತೊಗೊಳ್ಳಿ ಸಾಕಾಗುತ್ತೆ ಹಾಗೆ ಸ್ವಲ್ಪ ಹುಳಿಗೋಸ್ಕರ ಒಂದು ಟೊಮೊಟೊ ಈ ಥರ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದಾನೆ ಇಷ್ಟಾದರೆ ಸಾಕಾಗುತ್ತೆ ಹಾಗೆ ರುಚಿಗೆ ಮತ್ತು ಸ್ವಲ್ಪ ಘಮಕ್ಕೋಸ್ಕರ ವೀಕ್ಷಕರೇ ಸ್ವಲ್ಪ ಕೊತ್ತಂಬರಿ ಇಷ್ಟಾದರೆ ಸಾಕು ಕೊತ್ತಂಬರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ಟೇಸ್ಟು ನೋಡಿ ನಾರ್ಮಲ್ ಬದನೆಕಾಯಿ ಒಂದು ಎರಡು ಬದನೆಕಾಯಿನ ಈ ಥರ ನಾನು ಒಂದೊಂದು ಇಂಚು ಉದ್ದ ಕಟ್ ಮಾಡಿಟ್ಕೊಂಡಿದ್ದಾನೆ ಕೊನೆಯದಾಗಿ ವೀಕ್ಷಕರೇ ಈಗ ರೈಸು ನಾನಿಲ್ಲಿ ಒಂದು ಮೂರು ಜನಕ್ಕೆ ಮಾಡೋಕ್ಕೆ ರೈಸನ್ನು ತೊಗೊಂಡಿದ್ದೇನೆ ಒಂದು ಪ್ಲೇಟು ರೈಸು ಸರಿಯಾಗಿದೆ ವೀಕ್ಷಕರೇ ಮೊದಲೇ ರೈಸನ್ನು ಚೆನ್ನಾಗಿ ಮಾಡಿಟ್ಕೊಂಡಿರಬೇಕು ನೋಡಿ ಒಂದು ಕಡಾಯಿಗೆ ಈಗ ಒಂದರಿಂದ ಒಂದೂವರೆ ಚಮಚ ಆಗೋಷ್ಟು ಆಯಿಲನ್ನು ಹಾಕಿ ವೀಕ್ಷಕರೇ ಆಯಿಲು ಚೆನ್ನಾಗಿ ಕಾದಿರಬೇಕು ನೋಡಿ ಗಮನಿಸಿ ವೀಕ್ಷಕರೇ ನಾನು ಪ್ರತಿಯೊಂದು ಅಡುಗೆಗೂ ಎಣ್ಣೆನ ಮಾತ್ರ ಕೊಕೋನಟ್ ಆಯಿಲನ್ನ ಯೂಸ್ ಮಾಡೋದು ಈ ಕೊಬ್ಬರಿ ಎಣ್ಣೆಯಲ್ಲಿ ಅಡುಗೆ ಮಾಡೋದ್ರಿಂದ ವೀಕ್ಷಕರೇ ಒಳ್ಳೆ ರುಚಿ ಒಳ್ಳೆಯ ಗಮ ಇರುತ್ತೆ ಹಾಗೆ ಕೊಬ್ಬರಿ ಎಣ್ಣೆನ ಅಡುಗೆನ ನೀವು ಒಂದು ಸಾರಿ ಸೇವಿಸಿ ತುಂಬ ರುಚಿಯಾಗಿ ಬರುತ್ತೆ ವೀಕ್ಷಕರೇ ಏಕೆಂದರೆ ಸ್ವಲ್ಪ ಕೊಬ್ಬಿನಾಂಶ ಕಡಿಮೆ ಇರೋದ್ರಿಂದ ತುಂಬ ಒಳ್ಳೆಯದು ನೋಡಿ ವೀಕ್ಷಕರೇ ಈಗ ಎಣ್ಣೆ ಕಾದಿತ್ತು ಕಾದಿರೋ ಎಣ್ಣೆಗೆ ನಾನು ಸ್ವಲ್ಪ ಕಡಲೆಕಾಳು ಅಂದರೆ ಶೇಂಗಾ ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಈ ಮೂರು ಪದಾರ್ಥನ ವೀಕ್ಷಕರೇ ನಾವು ಸ್ವಲ್ಪ ಎಣ್ಣೆಯಲ್ಲಿ ಏನು ಮಾಡಬೇಕಂದ್ರೆ ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡಬೇಕು ಅಂದಾಗಲೇ ಈ ಶೇಂಗಾಕಾಳು ಮತ್ತು ಕಡಲೆಕಾಳು ಮತ್ತು ಉದ್ದಿನ ಬೇಳೆ ಏನಾಗುತ್ತೆ ಅಂದರೆ ಒಳ್ಳೆಯ ರುಚಿ ಒಳ್ಳೆಯ ಟೇಸ್ಟ್ ಕೂಡ ಬರುತ್ತೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಜೀರಿಗೆ ಎರಡೂ ಹಾಕಿ ಸಾಸಿವೆ ಜೀರಿಗೆ ಚಟ್ಪಟ್ಟ ಮೇಲೆ ವೀಕ್ಷಕರೇ ಸ್ವಲ್ಪ ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ವಿ ಆ ಒಣ ಮೆಣಸಿನ್ಕಾಯಿನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಎಲೆಗಳು ನೋಡಿ ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ವೀಕ್ಷಕರೇ ಇದನ್ನು ನೀಟಾಗಿ ಮಾಡ್ಕೊಳ್ಳಿ ಒಂದು ಬೌಲು ಈರುಳ್ಳಿ ಅಂದರೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಅದು ಕೂಡ ನಾನಿಲ್ಲಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಈಗ ಸರಿಯಾಗಿ ನಾವು ಇದನ್ನು ಫ್ರೈ ಮಾಡಬೇಕು ಒಂದು ಸೆವೆಂಟಿ ಪರ್ಸೆಂಟು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಒಳ್ಳೆಯ ರುಚಿ ಇರುತ್ತೆ ವೀಕ್ಷಕರೇ ಯಾಕಂದರೆ ಹಸಿ ಸ್ಮೆಲ್ಲು ಹಸಿ ಘಾಟು ಒಂದು ಸ್ವಲ್ಪ ಈರುಳ್ಳಿದು ಹೋಗಬೇಕಾಗತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಬಂದರೆ ಸಾಕಾಗುತ್ತೆ ನೋಡಿ ವೀಕ್ಷಕರೇ ಈಗ ಇಷ್ಟಾದರೆ ಸಾಕು ಈಗ ಇದಕ್ಕೆ ಒಂದು ಸ್ವಲ್ಪ ಬದನೆಕಾಯಿನ ನಾವು ಹೆಚ್ಚಿಟ್ಕೊಂಡಿದ್ವಿ ನೀವು ಈ ನಾರ್ಮಲ್ ಬದ್ನೆಕಾಯಿಂದನೇ ಮಾಡ್ಕೊಳ್ಳಿ ಒಂದು ಸರಿ ತುಂಬ ರುಚಿಯಾಗುತ್ತೆ ನಿಮಗೆ ಮಂಗಳೂರು ಬದನೆಕಾಯಿ ವಾಂಗಿಭಾತನ್ನು ನಾನು ಮೊದಲೇ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಬೇಕಂದರೆ ಅದನ್ನು ಕೂಡ ಒಂದು ಸಾರಿ ನೋಡ್ಕೊಳ್ಳಿ ಹಾಗೆ ಇದನ್ನು ಈ ಥರನೂ ಒಂದ್ಸರಿ ಮಾಡ್ಕೊಂಡು ನೋಡಿ ಅದಕ್ಕಿಂತ ಇದು ಕೂಡ ಅದೇ ಟೇಸ್ಟನ್ನೇ ಒಳ್ಳೆ ಫ್ಲೇವರ್ ಬರುತ್ತೆ ವೀಕ್ಷಕರೆ ನೋಡಿ ವೀಕ್ಷಕರೆ ಈಗ ಇದನ್ನು ನಾವು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬದನೆಕಾಯಿನೂ ಹಾಕಿದ ಮೇಲೆ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ರುಚಿ ಬರುತ್ತೆ ನೋಡಿ ಇಷ್ಟಾದರೆ ಸಾಕು ಹುಳಿಗೋಸ್ಕರ ಒಂದು ಟೊಮೊಟೊನ ನಾವು ಮೊದಲೇ ಕಟ್ ಮಾಡಿಟ್ಕೊಂಡಿದ್ವಿ ಆ ಹುಳಿನ ಇದ್ದೀನಿ ನೀವು ಬೇಕೆಂದರೆ ಕೊನೆಯದಾಗಿ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ಹುಳಿಯಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಹುಣಸೆಹಣ್ಣಿನ ಹುಳಿಯಾದರೂ ಹಾಕ್ಕೊಳ್ಳಿ ನಡೆಯುತ್ತೆ ವೀಕ್ಷಕರೇ ಒಬ್ಬೊಬ್ಬರ ಅಡುಗೆ ಒಬ್ಬೊಬ್ಬರದು ಒಂದೊಂದು ನಾನಾ ಥರ ಇರುತ್ತೆ ಹಾಗಾಗಿ ನೀವು ಎಲ್ಲ ಥರನೂ ಟೇಸ್ಟ್ ಮಾಡಿ ಖಂಡಿತ ಒಬ್ಬರ ಟೇಸ್ಟು ಇನ್ನೊಬ್ರಿಗೆ ಸಿಗೋಲ್ಲ ಹಾಗೆ ಈ ಥರ ಒಂದ್ಸರಿ ಮಾಡ್ಕೊಂಡು ನೋಡಿ ನಾರ್ಮಲ್ ಬದ್ನೆಕಾಯಿ ವಾಂಗಿಭಾತ್ ಒಳ್ಳೆ ಟೇಸ್ಟು ನೋಡಿ ವೀಕ್ಷಕರೇ ಈಗ ಫೈನಲ್ಲಾಗಿ ನಾವು ಫ್ರೈ ಮಾಡಿದಾಯಿತು ಮಸಾಲೆ ಪದಾರ್ಥಗಳಲ್ಲಿ ಸ್ವಲ್ಪ ಅರಶಿಣ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನನ್ನ ಕ್ವಾಂಟಿಟಿನ ನೋಡಿಕೊಂಡು ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ವಾಂಗಿಭಾತ್ ಮಸಾಲೆ ಅಂತ ಸಿಗುತ್ತೆ ವೀಕ್ಷಕರೆ ನೋಡಿ ಈ ಎರಡು ಸ್ಪೂನ್ ಹಾಕಿ ಈ ಥರ ಫ್ರೈ ಮಾಡಿದ್ರೆ ಸಾಕು ವೀಕ್ಷಕರೆ ಈಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಒಳ್ಳೆಯ ಸ್ಮೆಲ್ ಬರುತ್ತೆ ವೀಕ್ಷಕರೆ ನಾವು ಇದನ್ನು ಮಾಡುವಾಗ ನೀವು ಕೂಡ ಅಷ್ಟೇ ಬೇಕಂದರೆ ಮಾಡುವಾಗ ಇದರ ಪರಿಮಳ ಇದರ ಸ್ಮೆಲ್ಲನ್ನು ನೀವು ಪಡ್ಕೋಬೋದು ನೋಡಿ ವೀಕ್ಷಕರೆ ಈ ಥರ ಈಗ ಫೈನಲ್ ಆಗಿ ನಾವು ಇದನ್ನು ಫ್ರೈ ಮಾಡಿದ್ದಾಯಿತು ಈಗ ಇದಕ್ಕೆ ನಾವು ವೀಕ್ಷಕರೆ ಒಂದು ಪ್ಲೇಟ್ ರೈಸನ್ನು ತೊಗೊಂಡಿದ್ವಿ ರೈಸನ್ನು ಮೊದಲೇ ನೀವು ಚೆನ್ನಾಗಿ ಉದುರು ಉದ್ರಾಗಿ ಈ ಥರ ಹುಡಿ ಹುಡಿಯಾಗಿ ಮಾಡಿಟ್ಕೊಳ್ಳಿ ತುಂಬ ರುಚಿಯಾಗುತ್ತೆ ಒಳ್ಳೆಯ ಟೇಸ್ಟ್ ಕೂಡ ನಿಮಗೆ ಸಿಗುತ್ತೆ ವೀಕ್ಷಕರೇ ನೋಡಿ ಈಗ ರೈಸನ್ನು ಕೂಡ ನಾವು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಸಾಲೆ ಜೊತೆ ಈಗ ನಾವು ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಹೊಸದಾಗಿ ಏನಾದರೂ ವೀಕ್ಷಕರೇ ಅಡುಗೆ ಇದ್ದರೆ ತಾವು ದಯವಿಟ್ಟು ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಳ್ಳೆಯ ರೆಸಿಪಿ ತುಂಬ ಈಸಿಯಾಗಿರೋವಂಥ ರೆಸಿಪಿನ ನೀವು ಮಾಡ್ಕೊಂಡು ಬನ್ನಿ ಖಂಡಿತವಾಗಲೂ ಆದಷ್ಟು ಬೇಗನೆ ನೀವು ಅಡುಗೆನ ಕಲ್ಕೋಬೋದು ನೋಡಿ ಈ ಥರ ರೆಸಿಪಿಗಳನ್ನ ಯಾವಾಗವಾಗ ನೀವು ರೈಸು ಬೇರೆ ಇನ್ನೇನಾದರೂ ಬಾಜಿ ಕರಿಗಳ ರೆಸಿಪಿಗಳನ್ನು ನೀವು ಮಾಡ್ಕೊತಾ ಹೋದರೆ ಈಸಿಯಾಗಿ ಅಡುಗೆನ ಕಲ್ಕೋಬೋದು ವೀಕ್ಷಕರೆ ನೋಡಿ ಈಗ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ರೈಸನ್ನು ನಾವು ಮಿಕ್ಸ್ ಮಾಡಿದ್ದಾಯಿತು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿನ ಉದರ್ಸ್ಕೊಳ್ಳಿ ಈಗ ಕೊನೆಯದಾಗಿ ಸರಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ ವೀಕ್ಷಕರೆ ನೋಡಿ ಕೊತ್ತಂಬರಿ ಸ್ವಲ್ಪ ಕೊನೆಯದಾಗಿಯೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅದರಲ್ಲಿ ಹಸಿರು ಹಸಿರಾಗಿ ಗ್ರೀನಾಗಿ ಚೆನ್ನಾಗಿ ಕಾಣಿಸುತ್ತೆ ವೀಕ್ಷಕರೆ ನೋಡಿ ಈಗ ಫೈನಲ್ಲಾಗಿ ವೀಕ್ಷಕರೇ ವಾಂಗಿ ಭಾತು ರೆಡಿಯಾಗಿದೆ ಬನ್ನಿ ಹಾಗಾದರೆ ಈಗ ಈ ವಾಂಗಿ ಭಾತನ್ನು ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡೋಣ ಹೇಗಿತ್ತು ಅಂತ ನೋಡಿ ವೀಕ್ಷಕರೇ ಈಗ ನಾನು ಇಲ್ಲೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಖಂಡಿತ ತುಂಬ ಚೆನ್ನಾಗಿ ಇದೆ ಇದ್ರ ರುಚಿ ಕೂಡ ಇದರ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಕೂಡ ಒಂದು ಸರಿ ತಪ್ಪದೆ ಇದನ್ನು ಟೇಸ್ಟ್ ಮಾಡಿ ನೋಡಿ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೊಂಡು ಒಂದು ಸ್ಪೂನ್ ತೊಗೊಂಡು ಹಾಗೆ ಟೇಸ್ಟ್ ಮಾಡಿದ್ರೆ ವಾರದಲ್ಲಿ ಎರಡು ಸರಿ ಮೂರು ಸರಿ ನೀವೇ ಖಂಡಿತವಾಗಲು ಮಾಡ್ಕೊಳ್ತೀರಾ ವೀಕ್ಷಕರೇ ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೇನೆ ನಿಮಗೋಸ್ಕರ ಇನ್ನೂ ಅತಿ ಹೆಚ್ಚಿನ ರೆಸಿಪಿನ ನಾನು ಡ್ರೈವಿನ್ ಕಿಚನಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೇನೆ ವೀಕ್ಷಕರೇ ತಮ್ಮ ಸಹಕಾರ ನನಗೆ ತುಂಬಾ ಮುಖ್ಯ ಇನ್ನೂ ನೀವೇನಾದರೂ ಡ್ರೈವಿನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಧನ್ಯವಾದ